ಇದು ಎಸ್ಎಸ್ ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಆಳಂದ ರೋಡ್, ಕಲಬುರಗಿ. ಸಕಲ ಇಷ್ಟಾರ್ಥ ಸಿದ್ಧಗೆ ಲಕ್ಷ್ಮೀ ಪೂಜೆ, ಕಲಬುರಗಿಯಲ್ಲಿ ವರಮಹಾಲಕ್ಷ್ಮಿಯ ಸಂಭ್ರಮ. ಕಲಬುರಗಿ ಜಿಲ್ಲೆಯಲ್ಲಿ ಮಳೆಯ ಅಭಾವದಿಂದ ಸೊರಗಿ ಹೋಗುತ್ತಿರುವ ಒಂದು ಎಳ್ಳು ಸೋಯಾಬೀನ್. ಪ್ರಸ್ತುತ ಪರಿಸ್ಥಿತಿಯ ಬಗ್ಗೆ ಜಂಟಿ ಸಮೀಕ್ಷೆಗಾಗಿ ಕಂದಾಯ ಸಚಿವ ಆರ್ವಿ ದೇಶಪಾಂಡೆ ಆದೇಶ. ಎನ್ವಿ ಆವರಣದಲ್ಲಿ ನಡೆಯುತ್ತಿರುವ ಶ್ರೀ ಸಾವಿರದ ಶ್ರೀ ಸತ್ಯಾತ್ಮ ತೀರ್ಥರ ಚಾತುರ್ಮಾಸ ಮಹೋತ್ಸವ, ಮೆರೆದ ಭಕ್ತಾದಿಗಳಿಂದ ಭಾಗವತ್ ಪ್ರವಚನದ ಅನುಗ್ರಹ ಸಂದೇಶ ಆಲಿಕೆ. ಲಾಲ್ ಹನುಮಾನ್ ನಿಂದ ಜೋಳ ಹನುಮಾನ್ ತಾಂಡದವರೆಗೆ ತೆರೆದ ಚರಂಡಿ ಕಾಮಗಾರಿ, ಅಪೂರ್ಣ ಕಾಮಗಾರಿ ಪೂರ್ಣಗೊಳಿಸುವಂತೆ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಒತ್ತಾಯ. ಆಗಸ್ಟ್ 31ರಂದು ಚಾಕೂರ್ ಗೇಟ್ ಚಲನಚಿತ್ರ ತೆರೆಗೆ, ನಿರ್ಮಾಪಕ ಶರಣು ಕಾಳೆ ಮಾಹಿತಿ. ಸೆಪ್ಟೆಂಬರ್ 5ರಂದು ದೆಹಲಿಯಲ್ಲಿ ರೈತ ಕಾರ್ಮಿಕರ ರ್ಯಾಲಿ, ಕರ್ನಾಟಕ ಪ್ರಾಂತ ರೈತ ಸಂಘದ ಮಾರುತಿ ಮಾನ್ಪಡೆ ಹೇಳಿಕೆ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ನಾಗೇಶ್ವರಿ ಕದಂ. ಶ್ರೀ ಸುಮಂಗ್ಲಿ ಚಾನೆಲ್ನ ಸಮಸ್ತ ವೀಕ್ಷಕರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕಲಬುರಗಿ ನಗರದಾದ್ಯಂತ ಇಂದು ಸಡಗರ ಸಂಭ್ರಮದಿಂದ ಶ್ರದ್ಧಾ ಭಕ್ತಿಗಳಿಂದ ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿಸುವ ವರಮಹಾಲಕ್ಷ್ಮಿ ಪೂಜೆಯನ್ನು ನೆರವೇರಿಸಲಾಯಿತು. ಕಮಲದ ಮೊಗದೋಳೆ, ಕಮಲದ ಕಣ್ಣೋಳೆ ಎಂದು ದೇವಿಯನ್ನು ಪರಿಪರಿಯಾಗಿ ಸ್ತುತಿಸುತ್ತಾ ಆರತಿ ಬೆಳಗಿರೆ ನಾರಿಯರು ಎಂದು ಹಾಡು ಹಾಡುತ್ತಾ ಧನ್ಯತಾ ಭಾವ ತುಂಬಿಕೊಳ್ಳುವ ಹೆಂಗಸರಿಗೆ ಸಡಗರವೋ ಸಡಗರ. ಆಷಾಢ ಮಾಸದ ಕೊನೆಯ ದಿನ ಭೀಮನ ಅಮಾವಾಸ್ಯೆ ಕಳೆಯುತ್ತಿದ್ದ ಹಾಗೆ ಶ್ರಾವಣ ಮಾಸ ಪ್ರಾರಂಭ. ಹಬ್ಬಗಳ ಸಾಲೇ ಸಾಲು. ಹೂವು, ಹಣ್ಣು, ತರಕಾರಿ ರೇಟುಗಳು ಗಗನಕ್ಕೇರಿದರೂ ಶ್ರಾವಣದ 2ನೇ ಶುಕ್ರವಾರದಂದು ಬರುವ ವರಮಹಾಲಕ್ಷ್ಮಿ ಹಬ್ಬವನ್ನು ಬಿಡುವಂತೆಯೇ ಇಲ್ಲ. ಹಣ್ಣು ಹೂವು ತರಕಾರಿಗಳ ಮೇಲೆ ಹಣ ಸುರಿದು ಜೇಬು ಖಾಲಿಯಾಗಿದ್ದರೂ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಎಂದು ಮಹಾಲಕ್ಷ್ಮಿಯನ್ನು ಮನೆಗೆ ತುಂಬಿಸಿಕೊಳ್ಳುವ ಸಡಗರ. ಮನೆ ಮನೆಗಳಲ್ಲಿ ಸಂಭ್ರಮದ ವಾತಾವರಣ. ಇಂದಿನ ದಿನ ಮುಂಜಾನೆ ಚುಮು ಚುಮು ಬೆಳಕಿರುವಾಗಲೇ ಎದ್ದು ಮನೆಯ ಮುಂದಿನ ಬಾಗಿಲಿಗೆ ತಳಿ ರಂಗೋಲಿ ಹಾಕಿ ಬಾಗಿಲಿಗೆ ಹಸಿರು ತೋರಣ ಕಟ್ಟಿದಾಗ ಮನೆಗೆ ಒಂದು ಬಗೆಯ ಕಳೆ. ಹೆಣ್ಣು ಮಕ್ಕಳು ಅಭ್ಯಂಜನ ಮುಗಿಸಿಕೊಂಡು ರೇಷ್ಮೆ ಬಟ್ಟೆ ಧರಿಸಿಕೊಂಡು ಸರಬರ ಓಡಾಡುತ್ತಾ ಪೂಜಾ ಸಾಮಗ್ರಿಗಳನ್ನ ಎಲ್ಲ ತಯಾರು ಮಾಡಿಕೊಂಡು ಪೂಜೆಗೆ ಸಿದ್ಧರಾಗುತ್ತಾರೆ. ಆಭರಣಗಳಿಂದ ಭೂಷಿತೆಯಾದ ಲಕ್ಷ್ಮೀ ದೇವಿಯ ಮುಖವಾಡವನ್ನು ಒಂದು ಕಲಶದಲ್ಲಿ ಇರಿಸಿ ಅದಕ್ಕೆ ಚಂದವಾದ ಜರತಾರಿಯ ಅಂಚು ಸೆರಗು ಇರುವ ಸೀರೆಯನ್ನು ಉಡಿಸಲಾಗುತ್ತದೆ. ಹೀಗೆ ಅಲಂಕೃತಳಾದ ಶ್ರೀವಲ್ಲಭೆ ಬಾಳೆಯ ದಿಂಡಿನಿಂದ ಶೋಭಿತವಾದ ಒಂದು ಮಂಟಪದಲ್ಲಿ ಸ್ಥಾಪಿತಳಾಗುತ್ತಾಳೆ. ಆ ಮಂಟಪದ ಮೇಲ್ಭಾಗಕ್ಕೆ ಕಟ್ಟಿದ ಮಾವಿನ ತೋರಣ ಅದರ ಸೊಬಗನ್ನ ಮತ್ತಷ್ಟು ಹೆಚ್ಚಿಸುತ್ತದೆ. ಹೀಗೆ ಸ್ಥಾಪಿತವಾದ ಹರಿದ್ರ ಕುಂಕುಮ ಶೋಭಿತಳಾದ ಲಕ್ಷ್ಮೀ ದೇವಿಗೆ ಅರಿಶಿನ ಕುಂಕುಮ, ಗೆಜ್ಜೆ ವಸ್ತ್ರ ಎರಿಸಿ ಪೂಜೆ ಮಾಡಲಾಗುತ್ತದೆ. ಸುಮಧುರ ಸುವಾಸನೆಯುಳ್ಳ ಸೇವಂತಿಗೆ, ಮಲ್ಲಿಗೆ, ಸಂಪಿಗೆ ಹೂಗಳಿಂದ ತಾಯಿ ಅಲಂಕೃತಳಾಗುತ್ತಾಳೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಎಂದು ಹಾಡುತ್ತಾ ಅತ್ಯಂತ ಹರ್ಷದಿಂದ ಭಕ್ತಿ ಭಾವದಿಂದ ತಮ್ಮ ತಮ್ಮ ಮನೆಗಳಲ್ಲಿ ಶಾಶ್ವತವಾಗಿ ನೆಲೆಸಿ ಹರಿಸಲಿ ಎಂದು ಆಕೆಯನ್ನು ಬರಮಾಡಿಕೊಳ್ಳುತ್ತಾರೆ. ಆಕ್ಚುಲಿ ಒಂದು ವರ್ಷದಲ್ಲಿ ನಾನು ಪ್ರತಿ ವರ್ಷ ಮಾಡ್ತಾ ಹೋಗ್ತೇನೆ ರೀ. ನಾನೇ ವರ್ಷ ವರ್ಷ ಬೇರೆ ಥೀಮ್ ಮಾಡಬೇಕಂತ ನಾನೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಈ ವರ್ಷ ಕೊಲ್ಲಾಪುರ ಮಹಾಲಕ್ಷ್ಮಿ ಥೀಮ್ ಮಾಡಿರೋದು. ಹಾಗೆ ನಾನು ಹೋದ ವರ್ಷನೂ ಮಾಡಿದ್ದೆ, ಎಲ್ಲಮ್ಮತಾಯಿ ಮಾಡಿದ್ದೆ, ಅದ್ರೂ ಹೋದ ವರ್ಷ ಅಂಬಾಬಾಯಿ ಮಾಡಿದ್ದೆ. ಆ ಥರ ದೇವಿ ರೂಪ ಸ್ವರೂಪ ಏನಿದೆ ಆ ರೂಪನ ನಾನು ಮಹಾಲಕ್ಷ್ಮಿ ಹಬ್ಬದ ದಿವಸ ಪ್ರತಿ ವರ್ಷ ಒಂದೊಂದು ಭಕ್ತಿಯಿಂದ ಮಾಡ್ತೀನಿ. ಇದು ನನಗೂ ಎಲ್ಲ ಮನೆಯವ್ರಿಗೆ ನಮಗೆ ಎಲ್ಲ ಖುಷಿಯಾಗಲಿ ಅಂತ ನಾವು ಮಾಡ್ಕೊಂಡು ಬರ್ತಾ ಇದ್ದೀನಿ. ಹೀಗೆ ಮುಂದೆನೂ ಕಂಟಿನ್ಯೂ ಮಾಡ್ತೀನಿ. ವರಮಹಾಲಕ್ಷ್ಮಿ ಪೂಜೆ ನಿಮಿತ್ತ ಈ ಪೂಜೆ ಮಾಡೋದ್ರಿಂದ ಎಲ್ಲ ನಾಡಿಗೂ ಜನರಿಗೂ ನಮಗೂ ಮನೆಯವರಿಗೂ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಇದು ಮೊದಲ ಕಾಲದಿಂದ ತ್ರೇತಾಯುಗದಿಂದ ಬರ್ತಾಯಿದೆ. ಇದು ಹೇಳ್ತಾರೆ ತ್ರೇತಾಯುಗ ರಾಮಾಯಣಲ್ಲೂ ಮಂಡೋದರಿ ರಾವಣನ ಹೆಂಡತಿ ಅವಾಗಿಂದ ಮಾಡ್ತಾ ಬರ್ತಾರಂತ ನಾವು ಕೇಳಿಪಟ್ಟಿದ್ದೀವಿ. ಆದರೆ ಅವಾಗಿಂದ ಒಳ್ಳೆಯದು ಅಂದರೆ ಈ ದೇವಿಯ ಪೂಜೆ ಮಾಡೋದ್ರಿಂದ ಎಲ್ಲರಿಗೂ ಶುಭ ಆಗುತ್ತೆ, ಸುಖ ಶಾಂತಿ ನೆಮ್ಮದಿ ಈ ನಾಡಲ್ಲೂ ಇರುತ್ತೆ ಮನೆಯಲ್ಲೂ ಇರುತ್ತೆ ಅಂತ ಈ ಪೂಜೆ ನೆರವೇರಿಸ್ತದೆ. ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಗಿಂತ ಮೊದಲು ಬರೋಂಥ ಶುಕ್ರವಾರ ಅವತ್ತಿನ ದಿವಸ ಈ ಪೂಜೆ ಹಮ್ಮಿಕೊಳ್ಳಬೇಕು ಅಂತೇಳಿ ಮೊದಲಿಂದ ಬಂದಿದೆ.
ಶ್ರಾವಣ ಮಾಸ ಬಂತು ಅಂದ್ರೆ ಶುರು ಹಬ್ಬಗಳ ಸಾಲು. ಹೆಂಗಳೆಯರಿಗಂತೂ ಹೊಸ ಬಟ್ಟೆ ಖರೀದಿ, ದಿನ ದಿನವೂ ಮನೆಯಲ್ಲಿ ವಿಶೇಷ ಪೂಜೆ, ರುಚಿ ರುಚಿ ಖಾದ್ಯಗಳ ತಯಾರಿಕೆ ಎಂದು ಸಂಭ್ರಮವೋ ಸಂಭ್ರಮ. ಶ್ರಾವಣ ಮಾಸದ ಪ್ರಮುಖ ಹಬ್ಬಗಳಲ್ಲಿ ಒಂದಾದ ವರಮಹಾಲಕ್ಷ್ಮಿ ವ್ರತ ಇಂದು ಆಚರಿಸಲ್ಪಡುತ್ತಿದೆ. ಮನೆಗೆ ಸಂಪತ್ತು ಸಮೃದ್ಧಿ ಕರುಣಿಸು ಎಂದು ದೇವಿ ಲಕ್ಷ್ಮಿಯನ್ನು ಪ್ರಾರ್ಥಿಸುವ ಪೂಜಿಸುವ ಈ ಹಬ್ಬಕ್ಕೆ ತನ್ನದೇ ಆದ ವೈಶಿಷ್ಟ್ಯತೆ ಇದೆ. ಹೆಸರು ಜಯಶ್ರೀ ಠಾಕೂರ್, ರಿಟೈರ್ಡ್ ಹೆಡ್ ಮಾಸ್ಟರ್. ಇಂದು ಕಿಸನ್ ಸಿಂಗ್ ಕುಂದನ್ಬಾಯಿ ಮನೆಯಲ್ಲಿ ಪ್ರತಿ ವರ್ಷ ಈ ವರಮಹಾಲಕ್ಷ್ಮಿ ಪೂಜೆಯನ್ನು ಪೂಜಿಸ್ತಾ ಇರ್ತಾರೆ. ಎಷ್ಟೋ ಭಕ್ತಾದಿಗಳು ಇಲ್ಲಿ ಬಂದು ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ. ಇವರು ಪ್ರತಿ ವರ್ಷ ಯಾವುದಾದ್ರೂ ಒಂದು ಅವರು ಎಲ್ಲರಿಗೆ ಕಾಣಿಕೆ ಕೊಟ್ಟು ತಮ್ಮ ಸೇವೆಯನ್ನು ಎಲ್ಲರಿಗೆ ಸಲ್ಲಿಸುತ್ತಾರೆ. ಇವರ ಮನೆಯಲ್ಲಿ ನೂರಾರು ಮುತ್ತೈದೆಗಳು ಬಂದು ಊಟವನ್ನು ಮಾಡುತ್ತಾರೆ. ಪ್ರತಿ ವರ್ಷ ಹೀಗೆ ಇವರು ಮಾಡ್ತಾ ಇರಲಿ, ನಾವೆಲ್ಲರೂ ಬರ್ತಾ ಇರ್ತೀವಿ ಅಂತೇಳಿ ಹಾರೈಸಿ. दीप्ति सिंह, प्रशांत सिंह बायस है. हम बसवेश्वर कॉलोनी के निवासी हैं. श्रावण महीने के दूसरे शुक्रवार यानी संपत शुक्रवार वर्मा लक्ष्मी के दिन हम लोग सत्यनारायण और लक्ष्मी का पूजा करते हैं. भटजी के द्वारा कथा और पूजन किया जाता है, सुहागनों को खाना खिलाया जाता है और शाम में भजन कीर्तन किया जाता है. তুমি তোমার কর মেরে আপনি হাত উঠাও, আপনি হাত বড়াও, বাড়ি বড়া দেছি ওম জগদীশ হরি. ನಾಮ ತೇನ್ ಸಿಂಗ್ ಹಜಾರಿ ಬೋಲ್ಕೆ ಹೇ. ಪ್ರತಿ ವರ್ಷ ನಾವು ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಈ ವರಮಹಾಲಕ್ಷ್ಮಿ ಪೂಜೆಯನ್ನು ಬಹಳ ವಿಜೃಂಭಣೆಯಿಂದ ಸತತವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಯಾರ್ಯಾರು ತಮ್ಮ ಮನೋಕಾಮನೆಗಳನ್ನು ಬೇಡ್ಕೊಂಡಿರ್ತಾರೋ ಮಹಾಲಕ್ಷ್ಮಿ ಅವರೆಲ್ಲರ ಮನೋಕಾಮನೆಗಳನ್ನು ಈಡೇರಿಸ್ತಾ ಇದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಹಳ ವಿಜೃಂಭಣೆಯಿಂದ ಈ ಒಂದಿನ ವರಮಹಾಲಕ್ಷ್ಮಿ ಪೂಜೆಯನ್ನು ಈಗಾಗಲೇ ಕೈಗೊಳ್ಳಲಾಗಿದೆ. ಎಲ್ಲ ಬಂದಿರತಕ್ಕಂತಹ ಇವತ್ತು ಪ್ರತಿಯೊಬ್ಬರು ಮುತ್ತೈದೆಯವರಿಗೂ ಕೂಡ ನಾವು ಮಹಾಲಕ್ಷ್ಮಿ ಬಂದಿದ್ದಾಳೆ ಅಂತ ಭಾವಿಸ್ತಾ ಇದ್ದೇವೆ. ಇದರಿಂದ ಎಲ್ಲರ ಮನಸ್ಸಿಗೆ ಒಂದು ಶಾಂತಿ, ನೆಮ್ಮದಿ, ಸುಭಿಕ್ಷೆ ಆಗ್ತಾ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ಅಭಾವದಿಂದ ಸೊರಗಿ ಹೋಗುತ್ತಿರುವ ಉದ್ದು, ಎಳ್ಳು ಮತ್ತು ಸೋಯಾಬೀನ್ನ ಪ್ರಸ್ತುತ ಪರಿಸ್ಥಿತಿಯ ಜಂಟಿ ಸಮೀಕ್ಷೆಗಾಗಿ ಕಂದಾಯ ಸಚಿವ ಆರ್ ವಿ ದೇಶಪಾಂಡೆ ಆದೇಶಿಸಿದ್ದಾರೆ.
ಕಲಬುರಗಿ ಜಿಲ್ಲೆಯಲ್ಲಿ ಮಳೆ ಅಭಾವದಿಂದ ಸೊರಗಿ ಹೋಗುತ್ತಿರುವ ಉದ್ದು, ಎಳ್ಳು, ಸೋಯಾಬೀನ್ ಬೆಳೆಗಳ ಪ್ರಸ್ತುತ ಪರಿಸ್ಥಿತಿಯ ಬಗ್ಗೆ ಜಂಟಿ ಸಮೀಕ್ಷೆಗೆ ಕಂದಾಯ ಸಚಿವ ಆರ್ವಿ ದೇಶಪಾಂಡೆ ಆದೇಶ ನೀಡಿದ್ದಾರೆ. ಕಮಲಾಪುರ ಪಟ್ಟಣದ ರಾಮ್ಸಿಂಗ್ ಮದನ್ಲಾಲ್ ಎಂಬುವವರ ಉದ್ದು ಬಿತ್ತಿದ ಹೊಲಕ್ಕೆ ಇಂದು ಭೇಟಿ ನೀಡಿದ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿದರು. ಜಿಲ್ಲೆಯ ಉದ್ದು, ಎಳ್ಳು, ಸೋಯಾಬೀನ್ ಬೆಳೆಗಳ ಸಮೀಕ್ಷೆ ಮುಗಿದ ನಂತರ ರೈತರಿಗೆ ಪರಿಹಾರ ನೀಡಲಾಗುವುದು. ಬೆಂಬಲ ಬೆಲೆಯಲ್ಲಿ ಹೆಸರು ಉದ್ದು ಖರೀದಿ ನಿರ್ಧಾರಕ್ಕೆ ಸಂಪುಟ ಉಪಸಮಿತಿ ರಚನೆಯಾಗಲಿದ್ದು, ಸಮಿತಿ ನಿರ್ಧಾರದ ಪ್ರಸ್ತಾವನೆಯನ್ನ ಕೇಂದ್ರಕ್ಕೆ ಕಳುಹಿಸಲಾಗುವುದು. ಜಿಲ್ಲೆಯಲ್ಲಿ ಹೆಚ್ಚಿನ ಜನ ಬೆಳೆ ವಿಮೆ ಮಾಡಿಸಿಲ್ಲ, ಈ ಕುರಿತು ಜಾಗೃತಿ ಮೂಡಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಎಂದರು. ಸಂದರ್ಭದಲ್ಲಿ ಅವರೊಂದಿಗೆ ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಸೇರಿದಂತೆ ಇತರೆ ಅನೇಕ ಜನ ಅಧಿಕಾರಿ ವರ್ಗದವರು ಉಪಸ್ಥಿತರಿದ್ದರು. ಕಲಬುರಗಿ ಮಹಾನಗರದ ನೂತನ ವಿದ್ಯಾಲಯ ಆವರಣದಲ್ಲಿ ನಡೆಯುತ್ತಿರುವ ಶ್ರೀ 1008 ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಚಾತುರ್ಮಾಸ ಮಹೋತ್ಸವದಲ್ಲಿ ಮಹತ್ವವಾದ ಸಂದೇಶ ಹೇಳಿದ್ದಾರೆ. ಕಲಬುರಗಿ ಮಹಾನಗರದ ನೂತನ ವಿದ್ಯಾಲಯ ಆವರಣದಲ್ಲಿ ನಡೆಯುತ್ತಿರುವ ಶ್ರೀ 1008 ಶ್ರೀ ಸತ್ಯಪ್ರಮೋದ ತೀರ್ಥರ ಜನ್ಮ ಶತಮಾನೋತ್ಸವ ಮತ್ತು ಶ್ರೀ 1008 ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರ ಚಾತುರ್ಮಾಸ ಮಹೋತ್ಸವದ ಅಂಗವಾಗಿ ಭಾಗವತ್ ಪ್ರವಚನದ ಅನುಗ್ರಹ ಸಂದೇಶವನ್ನ ಆಲಿಸಲು ನಾನಾ ಕಡೆಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಶ್ರೀಗಳ ಮುಖಾರವಿಂದದಿಂದ ಪ್ರವಚನವನ್ನ ಆಲಿಸಿ ಕೃತಾರ್ಥರಾಗುತ್ತಿದ್ದಾರೆ. ಸೂಕ್ಷ್ಮವನ್ನು ತಿಳಿಯುವ ಅಪೇಕ್ಷೆಯಿಂದ ಯುಧಿಷ್ಠಿರ ಶ್ರೀಕೃಷ್ಣ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾನೆ. ಸಾಕಷ್ಟು ಧರ್ಮಗಳನ್ನು ನಾನು ಕೇಳಿ ತಿಳಿದಿದ್ದೇನೆ. ವಸಿಷ್ಠರು, ವಿಶ್ವಾಮಿತ್ರರು, ಪರಾಶರರು, ಸ್ವಯಂಭವ ಮನು ಮೊದಲಾದ ಅನೇಕ ಮಹನೀಯರು, ಋಷಿ ಮುನಿಗಳು, ದೇವತೆಗಳು ಅವರೆಲ್ಲ ಉಪದೇಶ ಮಾಡಿದ ಧರ್ಮಗಳನ್ನು ಕೇಳಿದ್ದೇನೆ. ಬ್ರಹ್ಮರುದ್ರಾದಿ ದೇವತೆಗಳು, ವಸಿಷ್ಠ ವಾಮದೇವಾದಿ ಋಷಿಗಳು ಅವರೆಲ್ಲರ ಮುಖ ಕಮಲಗಳಿಂದ ಧರ್ಮದ ಶ್ರವಣವನ್ನು ಮಾಡಿ, ಅರ್ಥಾತ್ ಕೆಲವರ ಮುಖದಿಂದ ನೇರವಾಗಿ, ಕೆಲವರು ರಚನೆ ಮಾಡಿದ ಗ್ರಂಥಗಳ ಮೂಲಕ ಧರ್ಮಗಳ ಪರಿಜ್ಞಾನವನ್ನು ಚೆನ್ನಾಗಿ ಮಾಡಿಕೊಂಡಿದ್ದರೂ ಕೂಡ ನಿನ್ನ ಮುಖ ಕಮಲಗಳಿಂದ ಧರ್ಮದ ಮಹಿಮೆಯನ್ನು ಕೇಳಿದಾಗ, ಧರ್ಮದ ಸೂಕ್ಷ್ಮಗಳನ್ನು ತಿಳಿದಾಗ ನನಗೆ ಪೂರ್ಣವಾದ ಭರವಸೆ. ಧಾವನ್ ನಿಮಿಲ್ಯವ ನೇತ್ರೇ ನಸ್ಖಲೇನ್ನ ಪತೇದಿಹ, ಕಣ್ಣು ಮುಚ್ಚಿ ಓಡಿದರೂ ನೀನು ಉಪದೇಶ ಮಾಡಿದ ಧರ್ಮ ಮಾರ್ಗದಲ್ಲಿ ನಾವು ಎಡವೋದಿಲ್ಲ, ಬೀಳೋದಿಲ್ಲ. ಅಂತಹ ಶ್ರೇಷ್ಠವಾದ ರಾಜಮಾರ್ಗ ನೀನು ಉಪದೇಶ ಮಾಡುವಂತಹ ಧರ್ಮ ಮಾರ್ಗ. ಕಲಬುರಗಿಯ ಸ್ಥಳೀಯರಾದ ಚಲನಚಿತ್ರ ನಿರ್ಮಾಪಕ ಶರಣು ಹೆಚ್ ಕಾಳೆ ಅವರು ನಿರ್ಮಿಸಿದ ಚೌಕರ್ ಗೇಟ್ ಕನ್ನಡ ಚಲನಚಿತ್ರ ರಾಜ್ಯದಾದ್ಯಂತ ಆಗಸ್ಟ್ 31ರಂದು ಬಿಡುಗಡೆಗೊಳ್ಳುತ್ತಿದೆ. ಚೌಕೂರ್ ಗೇಟಿನ್ 3 ಕಿಲೋಮೀಟರ್ ಚಲನಚಿತ್ರವನ್ನು ಆಗಸ್ಟ್ 31ರಂದು ರಾಜ್ಯಾದ್ಯಂತ ಏಕಕಾಲಕ್ಕೆ ಬಿಡುಗಡೆ ಮಾಡಲಾಗುತ್ತಿದೆ ಎಂದು ಚಿತ್ರದ ನಿರ್ಮಾಪಕರಾದ ಶರಣು ಹೆಚ್ ಕಾಳೆ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನನ್ನ ಹೆಸರು ಶರಣು ಎಚ್ ಕಾಳೆ ಅಂತ, ಚೌಕ್ರಿಗೇಡ್ ಚಲನಚಿತ್ರ ನಿರ್ಮಾಪಕ. ನಾನು ಇದೇ ಇಲ್ಲೇ ಇದೇ ಕಲಬುರಗಿಯವರು. ಚಿತ್ರ ಎಲ್ಲ ಕಂಪ್ಲೀಟ್ ಮಾಡಿದ್ದೀವಿ. ಇದೇ 31ನೇ ತಾರೀಕು ಆಗಸ್ಟು ಈ ಎಲ್ಲ ಕಡೆ ರಾಜ್ಯಾದ್ಯಂತ ಬಿಡುಗಡೆ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ನೋಡಬೇಕು, ಆಮೇಲೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇದರಲ್ಲಿ ಒಂದು ಒಳ್ಳೆಯ ಒಂದು ಸಸ್ಪೆನ್ಸ್ ಇದೆ, ಥ್ರಿಲ್ಲರ್, ಒಂದು ಹಾರರ್ ಸಬ್ಜೆಕ್ಟ್ ಮಾಡಿದ್ದೀವಿ. ಚೆನ್ನಾಗಿ ಮೂಡಿ ಬಂದಿದೆ, ತಾವೆಲ್ಲರೂ ನೋಡ್ಬೇಕಂತ ಕೇಳ್ಕೊತಿದ್ದೀನಿ. ನಾನು ನಿಮ್ಮ ಕಲಬುರಗಿ ಹುಡುಗನೇ ಬಸವ ರಾಜ್ಕುಮಾರ್. ನಾನು ಮೊದಲು ಒಂದು ಚಿಕ್ಕಪುಟ್ಟ ಧಾರಾವಾಹಿಗಳಲ್ಲಿ ಚಿಕ್ಕಪುಟ್ಟ ಪಾತ್ರ ಮಾಡ್ತಿದ್ದೆ.
ಕೆಲವೊಂದು ಧಾರಾವಾಹಿಗಳಲ್ಲೂ ಒಂದು ಮೆಚ್ಚುಗೆ ವ್ಯಕ್ತಪಡಿಸುವ ಪಾತ್ರನ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ನಂದು ಒನ್ ಆಫ್ ದಿ ಲೀಡ್ ಅಂದರೆ ನಾವು ನಾಲ್ಕು ಜನ ಸುತ್ತ ಸುತ್ತ ಒಂದು ಕತೆ ಇದು. ಆ ಕತೆನಲ್ಲಿ ಶರಣು ಅವರು, ನಾನು ಮತ್ತು ರಕ್ಷಿತ್, ಆಮೇಲೆ ಕುರಿ ರಂಗ ಅವರು ಒಂದು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊತೀವಿ. ನಮ್ಮ ಶರಣು ಅಣ್ಣ ಕೂಡ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ, ಡಾಬಾ ಓನರ್ ಆಗಿ ಎಲ್ಲ ಫೈಟ್ ಗೀಟ್ ಎಲ್ಲ ಮಾಡಿದ್ದಾರೆ, ಅದ್ಭುತ ಸಾಹಸನ ಮಾಡಿದ್ದಾರೆ. ಆಮೇಲೆ ರಂಗಿತ ರಂಗ ಅರವಿಂದ್ ಅವರು ಕೂಡ ಒಂದು ಖಡಕ್ ಪೊಲೀಸ್ ಪಾತ್ರದಲ್ಲಿ ಮಾಡಿದ್ದಾರೆ. ತಿಥಿ ಗಡ್ಡಪ್ಪ ಅವರಿದ್ದಾರೆ. ಆಮೇಲೆ ನಾ ಹೀರೋಯಿನ್ ಅಂತ ಬಂದರೆ ಪವಿತ್ರ ಮತ್ತು ಅರ್ಚನಾ ಅವ್ರಿಗೂ ಇದು ಮೊದಲನೇ ಚಿತ್ರ. ಅವರು ತುಂಬ ತೆಲುಗು ಮತ್ತು ತಮಿಳಲ್ಲಿ ಕೆಲವೊಂದು ಚಿತ್ರಗಳು ಕಾಣಿಸ್ಕೊಂಡಿದ್ದಾರೆ. ಚೆನ್ನಾಗಿ ಬಂದಿದೆ ಚಿತ್ರ, ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದೀವಿ. ಎಲ್ಲರೂ ನೋಡಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೇ ಈ ಚಿತ್ರ ಹೀಗಿರುತ್ತೆ ಹಾಗಿರುತ್ತೆ ಅಂತ ನಿಮ್ಮ ಹೆಂಡ್ ಅಂದರೆ ಒಂದು ಎಂಟಿ ಮೈಂಡಲ್ಲಿ ಬಂದು ಚಿತ್ರ ನೋಡಿದ್ರೆ ನಿಮಗೆ ಖಂಡಿತ 100% ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಎಲ್ಲರೂ ಚಿತ್ರ ನೋಡಿ ನಿಮ್ಮ ಭಾಗದೇ ಆದಂಥ ನಮ್ಮನ್ನು ಬೆಳೆಸಿ. ನೀವು ನೋಡಿದ್ರೇ ನಾವಿರ್ತೀವಿ, ನಿಮ್ಮಿಂದನೇ ನಾವು. ಸೊ ಎಲ್ಲರೂ ಚಿತ್ರ ನೋಡಿ. ಇದೇ 31ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ, ಎಲ್ಲ ಕಡೆ ಏಕಕಾಲಕ್ಕೆ ಬಿಡುಗಡೆ ಆಗ್ತಿದೆ. ಸುದ್ದಿ ಸಮಯದ ಸಮಸ್ತ ವೀಕ್ಷಕರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದಿಷ್ಟು ಇವತ್ತಿನ ನಮ್ಮ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಸ್ಕರ ಆಳಂದ ರೋಡ್, ಕಲಬುರಗಿ.